ಮಗುವಿನ ನಿರೀಕ್ಷೆಯಲ್ಲಿ ಗೌಡ ಹಾಗೂ ಚಂದನ್ ದಂಪತಿ ಇದ್ದಾರೆ ಈಗಾಗಲೇ ಗೌಡ ಅವರ ಸೀಮಂತ ಬಹಳ ಅದ್ಧೂರಿಯಾಗಿ ನಡೆದಿದೆ ಇದೇ ವೇಳೆ ಸುಂದರವಾದ ಫೋಟೋ ಶೂಟ್ ಅನ್ನ ಮಾಡಿಸಿಕೊಂಡಿದ್ದಾರೆ ಕನ್ನಡದ ಗೌಡ ಇನ್ನು ನೇಹಾಗೌಡ ಪ್ರೆಗ್ನೆನ್ಸಿ ಫೋಟೋ ನೋಡಿದ ಅಭಿಮಾನಿಗಳು ಬಹಳನೇ ಖುಷಿ ಪಟ್ಟಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮೂಲಕ ಧಾರಾವಾಹಿ ಲೋಕಕ್ಕೆ ಕಾಲಿಟ್ಟಿದ್ದ ನಟಿ ಈ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ರು ಕಿರುತೆರೆ ಲೋಕ ಲೋಕದಲ್ಲಿ ನಟಿ ನೇಹಾ ಗೌಡ ಅವರನ್ನ ಗೊಂಬೆ ಅಂತಲೇ ಕರೀತಾರೆ ಈಗಾಗಲೇ ನಟಿ ಕವಿತಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಿನ್ನು ಪಾತ್ರದಲ್ಲಿ ಕವಿತಾ ಗೌಡ ಅವರು ಧಾರಾವಾಹಿಯಲ್ಲಿ ಗೊಂಬೆ ಪಾತ್ರದಲ್ಲಿ ನಟಿಸಿದ ನೇಹಾ ಕೂಡ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಒಂದೇ ಧಾರಾವಾಹಿಯ ಇಬ್ಬರು ನಟಿಯರು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಪೋಷಕರಾಗ್ತಾ ಇದ್ದು ಅವರ ಅಭಿಮಾನಿಗಳಿಗೆ ಇದು ಖುಷಿ ಕೊಟ್ಟಿದೆ ತುಂಬು ಗರ್ಭಿಣಿಯಾಗಿರುವ ನೇಹಾ ಗೌಡ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಈ ಫೋಟೋಗಳನ್ನ ಬಹಳ ಸುಂದರವಾಗಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ತಿಳಿ ಬಿಳಿ ಸೀರೆ ಉಟ್ಟು ಪಕ್ಕ ಶಾಕುಂತಲೆ ರೀತಿಯಲ್ಲಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾರೆ ಈ ಫೋಟೋಗಳನ್ನ ನೋಡಿ ಹಲವಾರು ಅಭಿಮಾನಿಗಳು ನಿಮ್ಮ ಫೋಟೋ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಶಾಕುಂತಲೆ ನ್ಯೂ ವರ್ಜನ್ ಆರಾಮಾಗಿ ಹೆರಿಗೆ ಆಗಲಿ ಅಂತ ಅವರು ಅನೇಕರು ಕಮೆಂಟ್ ಅನ್ನ ಮಾಡಿದ್ದಾರೆ ಇನ್ನು ಕೆಲವರು ನೇಹಾ ಅವರೇ ನಿಮ್ಗೆ ಹೆಣ್ಣು ಮಗು ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಏನು ನೇಹಾ ಫೋಟೋ ಶೂಟ್ಗೆ ಫ್ಯಾನ್ಸ್ ಮೆಚ್ಚುಗೆಯನ್ನ ಕೂಡ ಕೊಟ್ಟಿದ್ದಾರೆ ನೇಹಾ ಗೌಡ ನೋಡಿದ ಅಭಿಮಾನಿಗಳಿಗೆ ಬಹಳನೇ ಖುಷಿಯಾಗಿದೆ ಶಾಕುತ್ತಲೆ ರೀತಿ ಫೋಟೋ ಶೂಟ್ ಮಾಡಿಸ್ಕೊಂಡಿರುವ ನೇಹಾ ಬಹಳಾನೇ ಸುಂದರವಾಗಿ ಕಾಣ್ತಾ ಇದ್ದಾರೆ ನೇಹಾ ಗೌಡ ಅವರು ಒಂದು ಕೈಯಲ್ಲಿ ತಾವ್ರೆ ಹಿಡಿದು ಇನ್ನೊಂದು ಕೈಯಲ್ಲಿ ತನ್ನ ಹೊಟ್ಟೆಯ ಮೇಲೆ ಇಟ್ಕೊಂಡು ಫೋಟೋಗೆ ಪೋಸ್ ನೀಡಿದ್ದಾರೆ ತಲೆಗೆ ಮಲ್ಲಿಗೆ ಹೂವು ಮುಡಿದುಕೊಂಡು ಕಿವಿಗೆ ಜುಮುಕಿ ಧರಿಸಿ ಕುತ್ತಿಗೆಗೆ ನಕ್ಲೆಸ್ ಧರಿಸಿ ನಗುತ್ತಾ ಫೋಟೋಗೆ ಪೋಸ್ ನೀಡಿದ್ದಾರೆ ಇನ್ನು ಮೊದಲ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿರುವ ನೇಹಾ ಗೌಡ ಸದಾ ಒಂದಲ್ಲ ಒಂದು ಹೊಸ ಫೋಟೋ ಹಾಕ್ತಾಲೇ ಇದ್ದಾರೆ ಇನ್ನು ನೇಹಾ ಗೌಡ ಹಾಗೂ ಚಂದನ್ ಪ್ರೀತಿಸಿ ಮದುವೆಯಾದಂತಹ ಜೋಡಿ ಈ ವಿಚಾರವನ್ನ ನೇಹಾ ಅದೆಷ್ಟೋ ಬಾರಿ ಹೇಳಿದ್ದಾರೆ ಇದೀಗ ಚಂದನ್ ಅಂತರಪಟ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ದು ಈಗಾಗಲೇ ಈ ಧಾರಾವಾಹಿ ಕೊನೆಯ ಹಂತ ಬಂದು ತಲುಪಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ